ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಸ್ಥಳೀಯ ಹೊರಗಿನವರೆಂಬ ಗೊಂದಲ ಬೇಡ. ಮೋದಿ ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಎಂಬ ಉದ್ದೇಶದಿಂದ ಒಮ್ಮತದಿಂದ ಬೆಂಬಲಿಸಿ ಎಂದು ತುಮಕೂರು ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ವಿ ಸೋಮಣ್ಣ ಮನವಿ ಮಾಡಿದ್ದಾರೆ. ತುಮಕೂರಿನ ಮುರುಘಾ ರಾಜೇಂದ್ರ ಸಮುದಾಯ ಭವನದಲ್ಲಿ ಸಿದ್ದಗಂಗಾ ಆಸ್ಪತ್ರೆಯ ನಿರ್ದೇಶಕ ಡಾಕ್ಟರ್ ಪರಮೇಶ್ ಹಿತೈಷಿಗಳ ಬಳಗ ಆಯೋಜಿಸಿದ್ದ ಸಭೆಯಲ್ಲಿ ಅಭ್ಯರ್ಥಿ ಹಾಗೂ ಮಾಜಿ ಸಚಿವ ಸೋಮಣ್ಣ ಮಾತನಾಡಿ, ಪಕ್ಷದಿಂದ ಟಿಕೆಟ್ ಸಿಗಲಿಲ್ಲವೆಂದು ಡಾಕ್ಟರ್ ಪರಮೇಶ್ ಅವರು ಹತಾಶರಾಗಬೇಡಿ, ನಿಮಗೆ ದೇವರು ಒಳ್ಳೆಯದು ಮಾಡುತ್ತಾನೆ, ಸ್ವಾಮೀಜಿಗಳ ಆಶೀರ್ವಾದ ನಿಮಗೆ ಸದಾ ಇದೆ ಎಂದು ಹೇಳಿದರು. ತುಮಕೂರನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿಪಡಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ತುಮಕೂರನ್ನ ವಾರಣಾಸಿಯಾಗಿ ಅಭಿವೃದ್ಧಿಪಡಿಸುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು. ನಾನು ಮಾಧ್ಯಮದವರಿಗೆ ಅಭಾರಿ ಆಗಿರ್ತೀನಿ, ನಮ್ಮ ಮುಳುಕಿನಲ್ಲಿ ಎಲ್ಲವನ್ನು ಎತ್ತಿ ತೋರಿಸ್ತಾ ಇದ್ದೀನಿ, ಅದನ್ನು ಸರಿಪಡಿಸ್ಕೊತಾ ಇದ್ದೀನಿ. ಇವತ್ತು ಡಾಕ್ಟರ್ ಪರಮೇಶ್ವರ್ ಅವರು ಒಬ್ಬರು ವೈದ್ಯಕೀಯರಾಗಿರೋದ್ರಿಂದ ಸಮಾಜದ ವ್ಯವಸ್ಥೆಯನ್ನು ಬಲ್ಲವರಾಗಿರೋದ್ರಿಂದ ಅವರು ತೀರ್ಮಾನವನ್ನು ತುಂಬ ಒಂದು ರೀತಿ ದೂರದೃಷ್ಟಿಯ ನಿರ್ಣಯ ಉಳ್ಳವರಾಗಿ ಮಾಡಿದ್ದಾರೆ. ನಾನು ಪಕ್ಷದ ಪರವಾಗಿ ನಾನು ವೈಯಕ್ತಿಕ ಆಗುವವರಿಗೆ ಅವರಿಗೆ ಮತ್ತು ಅವರ ಎಲ್ಲ ಇತಿಹಾಸಗಳಿಗೆ ನಾನು ಆಭಾರಿಯಾಗಿರ್ತೀನಿ. ಇದೊಂದು ಹೊಸ ಒಳ್ಳೆಯ ದಿಕ್ಸೂಚಿ. ನಾನು ಬೆಳಗ್ಗೆ ಬರಬೇಕಾದ್ರೆ ಯಾರನ್ನು ಭೇಟಿ ಮಾಡಿದ್ದೆ ಅದರ ಅವಶ್ಯಕತೆಯನ್ನು ಇಲ್ಲಿಂದ ನಾನು ಉಲಿನಾಯಕರು ನೋಡಿಕೊಂಡು ಪಟ್ನಾಯಕ್ನಳ್ಳಿಯ ಪರಮ ಪೂಜ್ಯ ನಂಜಾವರದುರ್ಗ ಸ್ವಾಮಿಗಳು ಭೇಟಿ ಮಾಡಿ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇದ್ದೀನಿ. ನನಗನಿಸ್ತದೆ ನಿನ್ನೆ ರಾತ್ರಿ ಬೆಂಗಳೂರಿಗೆ ಹೋದಾಗ 2:30, ಬೆಂಗಳೂರಿನಲ್ಲಿ 2-3 ಕಡೆ ಹೋಗಿ ಬಂದಿದ್ದೀವಿ, ಸಾವಾಗಿತ್ತು, ಅದನ್ನು ಮುಗಿಸ್ಕೊಂಡು ಬಂದಿದ್ದೀನಿ. ನಿಮಗೆ ಒಂದು ವಿನಂತಿ, ಪದೇ ಪದೇ ಹೊರಗಿನವರು ಹೊರಗಿನವರು ಅಂತ ಏನಿದೆ, ಇದಕ್ಕೆ ನೀವುಗಳು ತೀರ್ಮಾನ ಮಾಡಿ. ನೀವಿಲ್ಲಿರೋಲ್ಲ, ಈ ಊರಿನವರೇನಂತಾರೆ, ನಾಯಕರಿಗೆ ಬೇರೆ ಕೆಲಸ ಇಲ್ಲ, ಅವ್ರು ಹೇಳ್ತಾರೆ. ಸೋಮಣ್ಣನ ಹತ್ರದ ಬಲ್ಲವರ ಬಹುತೇಕ ಮಾಡಿ ನೋಡಿದ್ದೀನಿ, ನನ್ನ ಶೈಲು ಕೂಡ ನೋಡಿದ್ದೀನಿ. ಸೋಮಣ್ಣ ನಿಂತ ನೀರಲ್ಲ, ನನ್ನ ಆಸೆ ಇಷ್ಟೇ, ನಾನೇನು ಬಂದಿದ್ದಲ್ಲ, ವರಿಷ್ಠರು ಕಳಿಸಿದ್ದಾರೆ. ತೀರ್ಮಾನ ಮಾಡೋರು 16,60,70,000 ಜನ ಇದ್ದಾರೆ, ಅದಕ್ಕೆ ನಾನು ಏನೇನು ಹೇಳಬೇಕು ಹೇಳಿದ್ದೀನಿ. ಜಿಲ್ಲೆಯಲ್ಲಿ ಪಕ್ಷ ಕಟ್ಟಿದವರಿಗೆ ಟಿಕೆಟ್ ನೀಡಬೇಕೆಂಬ ಒತ್ತಾಯ ಮಾಡಿ ನಾನು ಟಿಕೆಟ್ ಕೇಳಿದ್ದೆ, ಆದರೆ ಈಗ ವ್ಯಕ್ತಿಗಿಂತ ದೇಶ ಮೊದಲು, ದೇಶಕ್ಕಾಗಿ ಮೋದಿಯವರನ್ನ ಆಯ್ಕೆ ಮಾಡಬೇಕಿದೆ ಎಂದು ಬಿಜೆಪಿಯ ಕೋಶಾಧಿಕಾರಿಯಾದ ಡಾಕ್ಟರ್ ಪರಮೇಶ್ ಅವರು ತಿಳಿಸಿದರು. ನನ್ನಲ್ಲಿದ್ದ ಅಸಮಾಧಾನವನ್ನ ಬದಿಗೊತ್ತಿ ದೇಶ ಮೊದಲು ಎನ್ನುವ ಅಚಲ ನಿರ್ಧಾರಕ್ಕೆ ಬಂದು ಅಭ್ಯರ್ಥಿ ಸೋಮಣ್ಣ ಅವರನ್ನ ಗೆಲ್ಲಿಸಬೇಕೆಂದು ಪರಮೇಶ್ ಅವರು ಮನವಿ ಮಾಡಿಕೊಂಡರು. ನಾನು ಅವಕಾಶ ಹಾಕಬಹುದು, ನಾನು ನಿಲ್ಬಹುದು ಅಂತ ಇದ್ದೀನಿ, ನೋಡೋಣ. ಆದರೆ ಅದಿನ್ನೂ ನಿರ್ಣಯ ಆಗಿಲ್ಲ, ನಾನು ಡೆಲ್ಲಿಗೆ ಹೋಗಿ ಬಂದ ಮೇಲೆ ಅದನ್ನು ನಿರ್ಣಯ ಮಾಡ್ತೀನಿ ಅಂತ ಹೇಳಿದರು. ಆದರೆ ಅವರು ಡೆಲ್ಲಿ ಪ್ರವಾಸಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ 1 ವಾರ 10 ದಿವಸ ಆಗ್ಬಿಟ್ಟಿತ್ತು. ಅಷ್ಟೊತ್ತಿಗಾಗಲೇ ನಾವು ನಮ್ಮ ಪ್ರಯತ್ನಗಳನ್ನ ಏನೇನು ಬೇಕೋ ಅದನ್ನೆಲ್ಲ ಮಾಡಿದ್ದು. ಆಮೇಲೆ ಡೆಲ್ಲಿಗೆ ಹೋಗಿ ಬಂದ ಮೇಲೆ ನಾನು ಮತ್ತೆ ತಿರ್ಗಾ ಸೋಮಣ್ಣ ಅವ್ರ ಹತ್ರ ಮಾತಾಡಿದೆ ಫೋನಲ್ಲಿ. ಮಾತಾಡಿದಾಗ ಅವರು ಅವತ್ತು ನನಗೆ 1.5 ಗಂಟೆ ಮಾತಾಡಿದ್ರು ಫೋನಲ್ಲೇ, ಹೇಳಿದ್ರು, ಡಾಕ್ಟ್ರೆ ನಿಮ್ಮ ಸೇವೆ, ನಿಮ್ಮ ವೃತ್ತಿ ಏನಿದೆ ಅದು ಅಮೂಲ್ಯವಾದದ್ದು, ಅದ್ರ ಮುಂದೆ ಈ ರಾಜಕಾರಣ ಅಲ್ಲ, ನಿಮ್ಮ ಆ ವೃತ್ತಿ ಏನಿದೆ ಅದು ಬಹಳ ಶ್ರೇಷ್ಠ ವೃತ್ತಿ, ಅದರಲ್ಲೇ ನೀವು ಮುಂದುವರಿರಿ, ನಿಮ್ಗೆ ಏನಿದ್ರು ಮುಂದಕ್ಕೆ ಏನಾದರೂ ಅವಕಾಶಗಳಿದ್ರೆ ಅದಕ್ಕೆ ನಾನು ಇರ್ತೀನಿ, ನಾನು ನಿಮಗೆ ಅಣ್ಣನಾಗಿ ನಾನು ಇರ್ತೀನಿ, ನಿಮ್ಗೆ ಎಲ್ಲ ರೀತಿಯ ಅವಕಾಶಗಳಿಗೆ ಅನುವು ಮಾಡಿಕೊಡ್ತೀನಿ, ಅದಕ್ಕೆಲ್ಲ ನಾನು ಪ್ರಯತ್ನ ಮಾಡ್ತೀನಿ, ನನಗೆ ಮೋಸ್ಟ್ಲಿ ನನಗೆ ಸಿಗುತ್ತೆ ಅಂತ ಹೇಳಿದ್ರು. ಆದ್ರೂ ನಮ್ಮ ಹಿತೈಷಿಗಳು ಎಲ್ಲರೂ ಈಗ ಇಷ್ಟೊಂದೆಲ್ಲ ಪ್ರಯತ್ನ ಮಾಡಿದ್ದೀರಾ, ಇನ್ನೊಂದು ಸ್ವಲ್ಪ ಮುಂದುವರೆದು ಪ್ರಯತ್ನಗಳನ್ನ ಮಾಡ್ರಿ ಅಂತ ಅಂದ್ರು. ಅಷ್ಟೊತ್ತಿಗೆ ನಾವು ಆಗ್ಲೇ ಸ್ವಲ್ಪ ಮುಂದೆ ಎಲ್ಲ ಹೋಗಿದ್ದು, ಬಹಳಷ್ಟು ಪ್ರಯತ್ನಗಳನ್ನ ಮಾಡ್ದು. ಇದಕ್ಕೆ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ರು, ನಾವೇನು ಒಬ್ರು ಇಬ್ರು ಅಲ್ಲ, 7-8 ಜನ ಆಕಾಂಕ್ಷಿಗಳಿದ್ರು ನಮ್ಮ ತುಮಕೂರು ಕ್ಷೇತ್ರದಲ್ಲಿ, ಅದಕ್ಕೆಲ್ಲ ಆಕಾಂಕ್ಷಿಗಳಿದ್ರು. ಅದೇ ಇದರಲ್ಲಿ ನಾವು ಮುಂದುವರ್ಕೊಂಡು ಎಲ್ಲ ಹೋದ ಅದಾದ ಮೇಲೆ ಸೋಮಣ್ಣ ಅವರು ನನಗೆ ಅವತ್ತೇನು ಹೇಳಿದ್ರಲ್ಲ, ನಾನು ಸಿದ್ದಗಂಗಾ ಶಿಕ್ಷಣ ಸಂಸ್ಥೆ ಪ್ರಮುಖರಾದ ಟಿ ಕೆ ನಂಜುಂಡಪ್ಪ, ಮುಖಂಡರಾದ ಕೋರಿ ಮಂಜುನಾಥ್, ವಿಘ್ನೇಶ್ವರ ಕಂಫರ್ಟ್ಸ್ ಚಂದ್ರಮೌಳಿ, ಗುಬ್ಬಿ ಶಿವಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಕುಮಾರ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಸಂಸದ ಅನಂತ್ ಕುಮಾರ್ ಹೆಗಡೆ ಪದೇ ಪದೇ ನಾವು ಬಂದಿರೋದೇ ಸಂವಿಧಾನ ಬದಲಾಯಿಸುವುದಕ್ಕೆ ಎಂಬ ವಿವಾದಾತ್ಮಕ ಹೇಳಿಕೆಗಳು ನೀಡಿದ್ದು, ಶಿಡ್ಲಾಘಟ್ಟದಲ್ಲಿ ಅನಂತ್ ಕುಮಾರ್ ಹೆಗಡೆ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ಮಾಡಿದ್ದಾರೆ.
ಶಿಡ್ಲಘಟ್ಟ ನಗರದ ಹೃದಯ ಭಾಗ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಇಂದು ಸಮತಾ ಸೈನಿಕ ದಳ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಅವರ ನೇತೃತ್ವದಲ್ಲಿ ತಾಲೂಕು ಸಮತಾ ಸೈನಿಕ ದಳ ಸಮಿತಿ ವತಿಯಿಂದ ನಗರದ ಹೃದಯ ಭಾಗದಲ್ಲಿ ದಲಿತ ಮುಖಂಡರು, ಪದಾಧಿಕಾರಿಗಳು, ಅಂಬೇಡ್ಕರ್ ಅನುಯಾಯಿಗಳು ಸಂಸದ ಅನಂತಕುಮಾರ್ ಹೆಗಡೆ ಸಂವಿಧಾನ ಬದಲಾವಣೆ ಹೇಳಿಕೆಯನ್ನ ಖಂಡಿಸಿ ಸಂಸದ ಅನಂತಕುಮಾರ್ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಪ್ರತಿಕೃತಿ ದಹಿಸಿ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆ ನಡೆಸಿದರು. ವಿಶ್ವದಲ್ಲೇ ಅತ್ಯಂತ ಮೌಲ್ಯಯುತ ಸಂವಿಧಾನಾತ್ಮಕ ಸಂಸದೀಯ ಪ್ರಜಾಪ್ರಭುತ್ವ 75 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದೆ. ಜೊತೆಗೆ ಈ ಮಣ್ಣಿನ ಮೌಲ್ಯಗಳ ಬೆನ್ನಿಗೆ ಚೂರಿ ಹಾಕಿದಂತೆ ಸಂವಿಧಾನ ವಿರೋಧಿ ಹೇಳಿಕೆ ನೀಡಿರುವ ಸಂಸದ ಅನಂತಕುಮಾರ್ ಹೆಗಡೆ ಅವರನ್ನ ಕೂಡಲೇ ಬಂಧಿಸಿ ಶಿಕ್ಷೆಗೆ ಒಳಪಡಿಸಿ ಎಂದು ಸಮತಾ ಸೈನಿಕ ದಳ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ ಜೆಸಿ ವೆಂಕಟರಮಣಪ್ಪ ಹೇಳಿದ್ದಾರೆ. ಆ ದಿನ ಸಾರಿ ಹೇಳಿದಂತ ಅನಂತಕುಮಾರ್ ಹೆಗಡೆ ಮತ್ತೊಮ್ಮೆ ಸಂವಿಧಾನದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂದ್ರೆ ಇದ್ರ ಹಿಂದೆ ಇರತಕ್ಕಂತ ಪಿತೂರಿಗಳೆಲ್ಲಾನು ಸಹ ಆಚೆ ಬರುತ್ತೆ ಇವತ್ತಲ್ಲ ನಾಳೆ. ಯಾಕಂತ ಹೇಳಿದ್ರೆ ಆತನ ಸೀಟ್ ಕೊಟ್ಟಿಲ್ಲ ಅಂದ್ರೆ ಆತನ ಹೇಳ್ತಾರೆ ಯಾರು ನಮ್ಮ ಕೈಯಲ್ಲಿ ಮಾತಾಡಿಸಿದ್ರು ಅಂತ ಹೇಳ್ಬಿಟ್ಟು ಆಚೆ ಬಂದೇ ಬರುತ್ತೆ. ಆಗ ಭಾರತ ದೇಶದ ಮುಂದೆ ಎಂತ ಗಣತೆ ವ್ಯಕ್ತವರನ್ನು ಸಹ ತಲೆ ತೆಗೆಸಬಾರ್ದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ದಿನ ನೀವೇನಾದ್ರೂ ಅಂಬೇಡ್ಕರ್ ಅವ್ರಿಗೆ ಗೌರವ ಕೊಡೋಂಗಿದ್ರೆ ನೀವೇನಾದ್ರೂ ಸಂವಿಧಾನಕ್ಕೆ ಗೌರವ ಕೊಡೋಂಗಿದ್ರೆ ಇವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ಜಯಿಸಬೇಕು, ಅವರನ್ನ ಬಂಧಿಸಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಗೃಹ ಸಚಿವ ಕೇಂದ್ರ ಮತ್ತು ರಾಜ್ಯ ಗೃಹ ಸಚಿವರಲ್ಲಿ ನಾನು ಡಿಮ್ಯಾಂಡ್ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಸಮತಾ ಸೈನಿಕ ದಳ ತಾಲೂಕು ಅಧ್ಯಕ್ಷ ಕೆಎಸ್ ಕೃಷ್ಣಮೂರ್ತಿ, ಪ್ರಧಾನ ಕಾರ್ಯದರ್ಶಿ ವಿಜಯ್ ಕುಮಾರ್, ಗಂಗಾಧರ್, ಮುನಿ ಆಂಜಿನಪ್ಪ, ಕೃಷ್ಣಪ್ಪ, ಈಶ್ವರಪ್ಪ ಸೇರಿದಂತೆ ಅಂಬೇಡ್ಕರ್ ಅಭಿಮಾನಿಗಳು, ದಲಿತ ಮುಖಂಡರು ಇದ್ದರು. ಕೋಟಹಳ್ಳಿ ಅನಿಲ್ ಕುಮಾರ್, ಅಮುಕ್ ಟಿವಿ, ಶಿಡ್ಲಘಟ್ಟ. ಕೋಲಾರ ಮಹೀಂದ್ರ ಏರೋಸ್ಪೇಸ್ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಪ್ರತಿಭಟನೆ ಮಾಡುತ್ತಿರುವಾಗ ಪ್ರತಿಭಟನಾ ನಿರತರ ಮೇಲೆ ಹೊರಗಿನವರಿಂದ ಹಲ್ಲೆಯಾಗುವ ಘಟನೆ ಕೋಲಾರದ ವೆಮಗಲ್ ಕೈಗಾರಿಕಾ ವಲಯದಲ್ಲಿ ನಡೆದಿದೆ. 1000 ಹೆಚ್ಚು ಮಂದಿ ಮಹೀಂದ್ರ ವಿಮಾನ ಬಿಡಿಭಾಗಗಳ ಕಾರ್ಖಾನೆಯಲ್ಲಿ ಕೆಲಸ ಮಾಡುತ್ತಿರುತ್ತಾರೆ. ತಮ್ಮ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಕಳೆದ 15 ದಿನಗಳಿಂದ ಪ್ರತಿದಿನ ತಮ್ಮ ಪಾಳಿ ಆರಂಭಕ್ಕೂ ಮುನ್ನ ಪ್ರತಿಭಟನೆ ಮಾಡಿ ನಂತರ ಯಥಾಪ್ರಕಾರ ತಮ್ಮ ಕರ್ತವ್ಯ ನಿರ್ವಹಿಸುತ್ತಾರೆ. ಆದರೆ ಇಂದು ಪ್ರತಿಭಟನೆ ವೇಳೆ ಹೊರಗಡೆಯಿಂದ ಬಂದ ರೌಡಿಗಳು ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದು ಆರೋಪ ಮಾಡಿ ವೆಮಗಲ್ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಕಾರ್ಮಿಕರ ನ್ಯಾಯಯುತ ಬೇಡಿಕೆಗಳು ಈಡೇರಲೇಬೇಕು. 6 ಜನ ಕಾರ್ಮಿಕರ ಅಮಾನತು ವಾಪಸ್ಸಾಗಲಿ, ಕಾರ್ಮಿಕರ ಏಕತೆ ಚಿರಾಯವಾಗಲಿ. ಕಟ್ಟುತ್ತೇವೆ ಕಟ್ಟುತ್ತೇವೆ ಕಾರ್ಮಿಕರ ಸಂಘ ಕಟ್ಟುತ್ತೇವೆ ಮೆಟ್ಟುತ್ತೇವೆ ಮೆಟ್ಟುತ್ತೇವೆ ಕಾರ್ಮಿಕರ ಸಂಘ ಮೆಟ್ಟುತ್ತೇವೆ. ದೇಶದ ಕಾನೂನನ್ನು ಗೌರವಿಸಿ 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 ಕಾರ್ಮಿಕರ ಸಂವಿಧಾನ ಹಕ್ಕುವನ್ನು ಗೌರವಿಸಿ 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 ಇಂಕಿ ಲಾಲ್ ಜಿಂದಾಬಾದ್. 1 ತಿಂಗಳಿನಿಂದ ರೈತರಿಗೆ ಜನರಿಗೆ ಉಪಟಳ ಕೊಡುತ್ತಿದ್ದ ಚಿರತೆ ಬೋನಿಗೆ ಬಿದ್ದಿರುವ ಘಟನೆ ಹನೂರು ತಾಲೂಕಿನ ಸಂದಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಹನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುತ್ತಮುತ್ತಲಿನಲ್ಲಿ ಚಿರತೆ ಕಳೆದ ತಿಂಗಳು 4 ಕುರಿಗಳನ್ನ ತಿಂದು ಈ ಭಾಗದಲ್ಲಿ ಗ್ರಾಮಸ್ಥರ ನಿದ್ದೆಗೆಡಿಸಿತ್ತು. ಕಳೆದ 1 ತಿಂಗಳಿನಿಂದ ಚಿರತೆಯನ್ನ ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನ್ ಇಟ್ಟು ಕಾರ್ಯಾಚರಣೆ ಕೈಗೊಂಡಿದ್ರು. ಗ್ರಾಮಸ್ಥರ ನಿದ್ದೆಗೆಡಿಸಿದ ಚಿರತೆಯನ್ನ ಸೆರೆ ಹಿಡಿಯಲು ಕೊನೆಗೂ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದಾರೆ. ಲೋಕಸಭೆ ಚುನಾವಣೆ ನೀತಿ ಸಂಹಿತೆ ಜಾರಿಯಾಗುವ ಸಾಧ್ಯತೆ ಇರುವುದರಿಂದ ಗೌರಿಬಿದನೂರಿನಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಶುಕ್ರವಾರ ಒಂದೇ ದಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಎಸ್ಸಿಪಿ ಹಾಗೂ ಟಿಎಸ್ಪಿ ಯೋಜನೆ, ಸಿಸಿ ರಸ್ತೆ ಚರಂಡಿ ಕಾಮಗಾರಿಗಳು, ಶಾಲಾ ನೂತನ ಕೊಠಡಿಗಳು, ಸಮಾಜ ಕಲ್ಯಾಣ ಇಲಾಖೆಯ ಆದರ್ಶ ಗ್ರಾಮ ಯೋಜನೆ ಕಾಮಗಾರಿಗಳು, ಕಳೆದ 25 ವರ್ಷಗಳಿಂದ ಡಾಂಬರು ಕಾಣದ ನಗರಗೆರೆ ಹೋಬಳಿ ಮಟ್ಟಾವಲಹಳ್ಳಿಯಿಂದ ಬಂದ್ರಹಳ್ಳಿ ಹಾಗೂ ನರಸಿಂಹರೆಡ್ಡಿಹಳ್ಳಿ ಗ್ರಾಮಗಳಿಗೆ 2 ಕೋಟಿ ವೆಚ್ಚದ ಸಿಸಿ ರಸ್ತೆ ಹಾಗೂ 1.40 ಕೋಟಿ ರೂಪಾಯಿ ವೆಚ್ಚದ ತೋಕಲಹಳ್ಳಿ ಗ್ರಾಮದಿಂದ ಹುಲಿಕುಂಟೆ ಸಂಪರ್ಕ ಕಲ್ಪಿಸುವ ರಸ್ತೆ ಕಾಮಗಾರಿ ಸೇರಿ ಒಟ್ಟು 6 ಕೋಟಿ ರೂಪಾಯಿ ವೆಚ್ಚದ 21 ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕೋಟಿ ರೂಪಾಯಿ ಕಾಮಗಾರಿಗೆ ನಾನು ಇವತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಿದ್ದೇನೆ. ನಾಳೆ ಕೂಡ ಸಾಯಂಕಾಲದವರೆಗೂ
ನಾಳೆ ಬೇರೆ ಅಮೌಂಟ್, ನಾಳೆ ಕೂಡ ಎಷ್ಟು ಅಮೌಂಟ್ ಆಗುತ್ತೆ ನೋಡ್ಬಿಟ್ಟು ಕೆಲವಾರು ಕಾಮಗಾರಿಗಳನ್ನ ಕೈಗೆತ್ತಿಕೋಬೇಕು. ಇವತ್ತಿನ ಕೆಲಸನೇ ಪೂಜೆ ಮಾಡಿರೋದೇ 6 ಕೋಟಿ ರೂಪಾಯಿ, ಅದರಲ್ಲಿ ಇದು ಕೂಡ 1 ಕೋಟಿ 40 ಲಕ್ಷ ಸೇರಿ. ಹಾಗೇನೆ ಇನ್ನ ಬೇರೆ ಬೇರೆ ಏನು ನಮ್ಮ ಹಳ್ಳಿಗಾಡಿನ ಜನ ಎಲ್ಲಿ ರಸ್ತೆಗಳು ಹದಗೆಟ್ಟವೆ, ನಮಗೆ ತೊಂದರೆ ಆಯ್ತದೆ ಅನ್ನೋದರ ಬೇಡಿಕೆ ಬರ್ತಾವೋ, ಖಂಡಿತವಾಗಲು ನೀವು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಹೆಚ್ಚಾಗಿ ನಾನು ರೋಡ್ ಮಾಡಿಸ್ಕೊಡ್ತೀನಿ. ಎಲ್ಲರ ಇಲ್ಲೊಂದು ರೋಡ್ ಹಾಳಾಗಿದೆ ಬೇಡಿಕೆ ಕೊಟ್ಟಿದ್ದೀನಿ. ಇಲ್ಲಿಂದ ಅರ್ಧಂಬರ್ಧಂ ಆಗಿ ಅಲ್ಲಿ ಹಳ್ಳಿಪುರದವರೆಗೂ ಅದು ಸುಮಾರು 10 ಕೋಟಿ ರೂಪಾಯಿ ಕೆಲಸ. ಅದು ಸುಮಾರು ಇವತ್ತಿನ ಎಸ್ಟಿಮೇಟ್ ಪ್ರಕಾರ ಮಧ್ಯಾಹ್ನ 8-9 ಕೋಟಿಗಾಯ್ತು, ಬಿಟ್ಟು ಓಡೋದು ಅವನು. ಈಗ ದುಡ್ಡೆಲ್ಲ ವಾಪಸ್ ಹೊಂಟೋಗಿತ್ತು, ಈಗ ಹೊಸದಾಗಿ ಎಸ್ಟಿಮೇಟ್ ಮಾಡಿಸ್ತಾ ಇದೀವಿ. ಸುಮಾರು 10-10.5 ಕೋಟಿ ರೂಪಾಯಿ ಆಗುತ್ತೆ ವೆಚ್ಚ, 11 ಕೋಟಿ ತನಕ ಬರ್ತದೆ ಅಂತ ಎಸ್ಟಿಮೇಟ್ ಕೊಟ್ಟಿದ್ದಾರೆ. ಅದಕ್ಕೆ ಅಮೌಂಟ್ ಕೆಎಚ್ಪಿ ಮುಖಂಡ ಆರ್ ಆರ್ ರಾಮಕೃಷ್ಣ ರೆಡ್ಡಿ ಮಾತನಾಡಿ, ಪುಟ್ಟಸ್ವಾಮಿ ಗೌಡರು ಮೊದಲ ಬಾರಿಗೆ ಶಾಸಕರಾದರು, ವಿಧಾನಸಭೆ ಅಧಿವೇಶನದಲ್ಲಿ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಗಮನ ಸೆಳೆಯುತ್ತಿದ್ದಾರೆ, ಅನುದಾನಗಳನ್ನು ತಂದು ಅಭಿವೃದ್ಧಿ ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಎಂದರು. ಇವಾಗ ಮೊದಲನೆಯದಾಗಿ ನಮ್ಮ ನರಸಿಂಹರೆಡ್ಡಳ್ಳಿ ಮತ್ತು ಕಮತಾರಳ್ಳಿ ರಸ್ತೆಯ ಅಭಿವೃದ್ಧಿ ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ನೆಚ್ಚಿನ ನಾಯಕರಾದಂತಹ ಕೆಎಚ್ ಪುಟ್ಟಸ್ವಾಮಿಗೌಡ ಅಣ್ಣ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮೊದಲ ಎಲೆಕ್ಷನ್ ಮೊದಲು ಅಣ್ಣ ಅವರಿಗೆ ಬಂದಾರಲ್ಲಿ ಮತ್ತು ನರಸಿಂಹರೆಡ್ಡಿ ಅವರು ಒಂದು ರೋಡ್ ಕೇಳಿದ್ರು. ಆವಾಗ ಅಣ್ಣ ಅವ್ರಿಗೆ ಗಮನಕ್ಕೆ ತಂದಿದ್ವಿ, ಅಣ್ಣ ಅವರು ಹ್ಞೂ ಅಂದಿದ್ರು. ಅಣ್ಣ ಅವರು ಅವರ ಬಂದ ಮೊದಲನೇ ಅನುದಾನದಲ್ಲಿ ನಮ್ಮ ಊರುಗಳಿಗೆ ಅನುದಾನ ಕೊಟ್ಟಿದ್ದಾರೆ. ಅದಕ್ಕೆ ನರಸಿಂಹರೆಡ್ಡಿ ಮತ್ತು ಕಮತಾರಳ್ಳಿ ಅವರ ಎಲ್ಲ ಜನರ ಸಾರ್ವಜನಿಕರ ಪರವಾಗಿ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಅಣ್ಣ ಅವರಿಗೆ. ಮುಖಂಡ ನಾಗೇಂದ್ರ ಮಾತನಾಡಿ, ಕ್ಷೇತ್ರದಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳ ಯಶಸ್ವಿ ಸಮಾವೇಶ ನಡೆಸಲಾಗಿದೆ. ನಿರೀಕ್ಷೆಗೂ ಮೀರಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಲಾಗುತ್ತಿದೆ. ಆದ್ದರಿಂದ ಪುಟ್ಟಸ್ವಾಮಿ ಗೌಡರ ಸೂಚನೆಯಂತೆ ಬೆಂಬಲಿಗರು ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸಲಿದ್ದಾರೆ ಎಂದರು. ಈ ವೇಳೆ ಮುಖಂಡರಾದ ಆರ್ ಆರ್ ರೆಡ್ಡಿ, ನಾಗೇಂದ್ರ ಗಂಗಾಧರಪ್ಪ, ಹನುಮಂತಪ್ಪ, ವಿಜಯ ರೆಡ್ಡಿ, ಆದಿನಾರಾಯಣ ರೆಡ್ಡಿ, ಹನುಮಂತ ರೆಡ್ಡಿ ಸೇರಿದಂತೆ ಗ್ರಾಮದ ಮುಖಂಡರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಇದಿಷ್ಟು ಪ್ರಮುಖ ಸುದ್ದಿಗಳು, ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.